ಏನೋ ಮಸ್ತ್ ವಾಸ್ ಬರತತ್ತ ನಾ ಮ್ಯಾಲಿನ ತಳಗ ಬನ್ನಿ ಮಸ್ತ್ ಗಪ್ಪ ಆಡ್ಕೋ ತೇನೇನೋ ಮಾಡತಿರ್ಲ ರೆಡಿ ಆಗೈತಿ ಉತ್ತರ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದ್ರೇನೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ ಸೊ ಸೀರೆ ಉಟ್ಕೊಂಡು ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ ಎಸ್ ಬಿಕಾಸ್ ಒಂದು ಶೂಟ್ ಐತಿ ಈ ಸೀರೆ ಮೇಲೆ ಅದನ್ನು ಮಾಡಬೇಕಾಗಿತ್ತು ಹಿಂಗಾಗಿ ರೆಡಿ ಹಾಕಿನಿ ಸೊ ಇದು ಔಟ್ಡೋರ್ ಶೂಟ್ ಐತಿ ಇಂಡೋರ್ ಶೂಟ್ ಇಲ್ಲ ಹಿಂಗಾಗಿ ಜಲ್ದಿನ ಮುಂಚೆನೇ ರೆಡಿ ಹಾಕಿನಿ ಬಿಕಾಸ್ ಈಗ ಸದ್ಯ 8:09 ಅಂದ್ರೆ ಬಿಸಿಲು ಕಡಕ್ ಅಂದ್ರೆ ಕಡಕ್ ಬಿಸಿಲು ಬೀಳತ್ತೈತಿ ಮತ್ತು ಔಟ್ಡೋರ್ ಶೂಟ್ ಒಳಗೆ ಭಾಳ ಬಿಸಿಲು ಇತ್ತಂದ್ರೆ ಒಂಥರ ಬರೀ ಮುಖದ ಮೇಲೆ ಬಿಸಿಲು ಬಿಸಿಲು ಸೀರೆ ಮೇಲೆಲ್ಲ ಬಿಸಿಲು ಬಿಸಿಲು ಬಂದ ಪ್ರಾಪರ್ ಶೂಟಿಂಗ್ ಆಗಂಗಿಲ್ಲ ಸೊ ಹಿಂಗಾಗಿ ಜಲ್ದಿ ಮುಂಚಾನೆ ಈ ಶೂಟಿಂಗನ್ನು ಮುಗಿಸ್ಬೇಕು ಅಂತ ರೆಡಿ ಹಾಕಿನಿ ಮುಂಚಾನೆ ಚಿಕ್ಕನ್ ಹೆಂಗಿರ್ತೈತೆ ಅಂದ್ರೆ ಒಂದು ಸ್ವಲ್ಪ ಫೀಡಿಂಗ್ ಅದು ಎಲ್ಲ ಮಾಡಿಸ್ಮೇಲೆ ಒಂದೂವರೆ ತಾಸು ಮಸ್ತ್ ಆಟ ಆಡ್ತಾನು ಸೊ ಅದ ಪೀರಿಯಡ್ ಒಳಗೆ ನಾನು ಪಟ್ ಅಂತ ಶೂಟಿಂಗ್ ಮುಗಿಸ್ಕೋಬೇಕು ಅಂತ ಪ್ಲ್ಯಾನ್ ಹಾಕಿನಿ ಈಗ ವಿನಯವರು ಗ್ರೀನ್ ಟೀ ಕುಡಿಯಾಕತ್ತಾರು ಅವ್ರದ್ದು ಜಸ್ಟ್ ನಾನು ವೇಟ್ ಮಾಡಾಕತ್ತೀನಿ ಅವ್ರು ಬಂದ್ರಂದ್ರೆ ಆಯಿತು ಚಿಕ್ಕನು ಆಡಾಕತ್ತಾನು ಪಟ್ ಅಂತ ಈ ಶೂಟನ್ನು ಮುಗಿಸ್ಬೇಕು ಹೆಂಗಾಗೈತಿ ಸಿಂಪಲ್ ಬಟ್ ಸ್ವೀಟ್ ಬಟ್ ನಮ್ಮ ಉದ್ದ ಮಾಡೇನಿ ಅಂದ್ರೆ ಹಾಕಾಕ ಎಲ್ಲ ಬಹಳಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬಹುದು ಬಟ್ ಅದೇನು ಬ್ಯಾಡ್ ಅಂತ ನಮ್ಮ ಉದ್ದ ಜಸ್ಟ್ ಒಂದು ಹಂಗೇನು ತಿನ್ನೋದ ತಿಂಗ ಇದನ್ನರ್ತ ನೋಡ್ರಿ ಒಂದು ವಾರ ಆರ್ಡರ್ ಮಾಡೋದು ಬಂದಾಗೈತಿಲ್ಲ ಒಂದು ವಾರ ಹೆಂಗ್ ಒಂದು ವಾರ ಮತ್ತ ಏನಾರ ಮಾಡಿಕೊಳ್ಳು ಖರೆ ಹೆಂಗ ಹಾಂಗಲ್ಲ ಸ್ಟ್ರಿಕ್ಟ್ಲಿ ಡಯಟ್ ಅಂದ್ರೆ ಹಂಗೂ ಇಲ್ಲ ಏನ್ ಬೇಕಾದ್ರೂ ಸಪ್ಪಗತ್ತಿಲ್ಲ ಮತ್ತ ನಮ್ನಿ ನಮ್ನಿ ಮಾಡಿಕೊಟ್ಟಾಗನ ಸ್ವಿಗ್ಗಿ ಝೊಮ್ಯಾಟೋ ಮರ್ತಿರ್ ನೀವ ಇಲ್ಲಾದ್ರೆ ಏನ್ ಮರಿತೀರಿ ಹೌದಿಲ್ರಿ ಮಮ್ಮಿ ಸ್ವಿಗ್ಗಿ ಝೊಮ್ಯಾಟೋ ಮಮ್ಮಿ ನೆನ್ಸಕತ್ತಾರ ಅವ್ರು ತಿನ್ಲಿಲ್ಲ ಅಂದ್ರೆ ಏನಾತ್ ನಿಮಗ್ ಆರ್ಡರ್ ಮಾಡಿ ಕೊಡ್ತಾರಲ್ಲ ಲೈಟ್ ಆಯ್ತು ನೀರ್ ಹೆಲ್ದಿ ಹೊಟ್ಟೆಗ್ ನಂಗ ಎಸಿಡಿಟಿ ಪ್ರಾಬ್ಲಮ್ ಬರತ್ತಿಲ್ಲ ಏನೋ ತ್ರಾಸ ಅನ್ಸತ್ತಿಲ್ಲ ಹೊಟ್ಟೆ ತುಂಬಿದಂಗ ಅನ್ಸತ್ತಿಲ್ಲ ಲಾಸ್ಟ್ ಒಂದ್ ವಾರ ಫುಲ್ ಆನ್ ಹೆಲ್ದಿ ಫುಡ್ ಟೈಮ್ ಟು ಟೈಮ್ ಊಟ ಬಹಳ ಚಲೋ ಅನ್ಸಲ್ಲ ಫಾಲೋ ಮಾಡಿ ಮ್ಯಾಕ್ಸಿಮಮ್ ಎಷ್ಟು ಬಹಳ ಎಫರ್ಟ್ಸ್ ಆರ್ಡರ್ ಮಾಡಿ ತಿನ್ನೋದು ಚಾಟ್ ಸೆಂಟರ್ ನೋಡೋಣ ಎಷ್ಟು ಹಿಂಗ ಇದಾಗ್ತದಲ್ಲ ಹಿಂಗ ಜಗದಂಗ ಆಗ್ತೈತೆ ರೀಸೆಂಟ್ಲಿನ ನನ್ನ ಡೆಲಿವರಿ ಆಯ್ತು ಇದು ಅಂತೂ ನಿಮ್ಗೆ ಎಲ್ಲರಿಗೆ ಗೊತ್ತಾಯ್ತಿ ಡೆಲಿವರಿ ಆದ ಮೇಲೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಸ್ಟಾರ್ಟ್ ಆಗಿತ್ತು ಎಷ್ಟೋ ಜನ ನೀವೆಲ್ಲರೂ ಕೇಳಾಕತ್ತಿದ್ರಿ ಅಕ್ಕ ಹೇರ್ ಫಾಲ್ಗಾಗಿ ಏನ್ ಮಾಡಾಕತ್ತೀರಿ ಅಂತ ಸೊ ಬರೀ ಹೇರ್ ಫಾಲ್ ಅಂತ ಅಲ್ಲ ಹೇರ್ ರಿಲೇಟೆಡ್ ಎಷ್ಟೋ ಪ್ರಾಬ್ಲಮ್ಸ್ ಅನ್ನ ನಾವೆಲ್ಲರೂ ಫೇಸ್ ಮಾಡ್ಕೋತಾ ಇರ್ತೀವಿ ಲೈಕ್ ಡ್ರೈ ಆರ್ ಇಚ್ ಸ್ಕಾಲ್ಪ್ ಆಗಿರ್ಬೋದು ಡ್ರ್ಯಾಂಡ್ರಫ್ ಆಗಿರ್ಬೋದು ಹೇರ್ ಲಾಸ್ ಆಗಿರ್ಬೋದು ಅಥವಾ ಡ್ರೈ ಹೇರ್ ಆಗಿರ್ಬೋದು ಮತ್ ಈ ಎಲ್ಲ ಪ್ರಾಬ್ಲಮ್ಸ್ಗ ಚಲೋ ಸೊಲ್ಯೂಷನ್ ಎಲ್ಲಿ ಸಿಗ್ಬಹುದು ಅಥವಾ ಈ ಎಲ್ಲ ಪ್ರಾಬ್ಲಮ್ಸ್ ಕಡಿಮ್ ಹೆಂಗ್ ಮಾಡ್ಕೊಳ್ತು ಅಂತ ನಾವೆಲ್ಲರೂ ವಿಚಾರ ಮಾಡ್ಕೋತಾನೆ ಇರ್ತೀವಿ ಸೇಮ್ ಅನ್ನ ನಂದು ಪರಿಸ್ಥಿತಿ ಆಗಿತ್ತು ಸೊ ಕ್ಯೂರ್ ಸ್ಕಿನ್ ಆಪ್ ಒಳಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ನು ಸಾಲ್ವ್ ಆಗತೈತಿ ಅಲ್ಲಿ ಇರುವ ಹೇರ್ ಸ್ಪೆಷಾಲಿಸ್ಟ್ ಅನ್ನ ಎಕ್ಸಾಕ್ಟ್ಲಿ ನಮಗ್ ಹೇರ್ ರಿಲೇಟೆಡ್ ಏನ್ ಪ್ರಾಬ್ಲಮ್ ಆಗೈತಿ ಅದನ್ನ ಕಣ್ ಹಿಡಿದು ಆಮೇಲೆ ನಮಗ ಕನ್ಸಲ್ಟ್ ಮಾಡ್ತಾರೋ ಅಂತ ಗೊತ್ತಾದಾಗ ನಾನು ಕ್ಯೂರ್ ಸ್ಕಿನ್ ಆಪ್ ಅನ್ನ ಟ್ರೈ ಮಾಡಿದ್ನಿ ಸೊ ನನಗ್ ನೋಡ್ರಿ ಈ ತರ ಒಂದು ಕಿಟ್ ಬಂತು ಡೈರೆಕ್ಟ್ ಡಾಕ್ಟರ್ಸ್ ಕಡೆಯಿಂದನ ರೆಜಿಮೆನ್ ಸಿಕ್ತು ಇದ್ರೊಳಗ ಬಯೋಟಿನ್ ಕೊಲಾಜಿನ್ ಶಾಂಪೂ ಐತಿ ಆರೆಕ್ಸ್ಟ್ರಮ್ ಎಡಿ ಶಾಂಪೂ ಐತಿ ಕಂಡೀಷನರ್ ಐತಿ ಮತ್ತು ಹೇರ್ ಪಿ ಆರ್ ಸಿ ಸೊಲ್ಯೂಷನ್ ಐತಿ ಅಕ್ಕ ಈ ರೆಜಿಮೆನ್ ಅನ್ನ ನೀವು ಹೆಂಗ್ ತರಿಸಿದ್ರಿ ನಮಗೂ ಹೇಳ್ರಿ ಅಂತ ನಿಮ್ಮ ಪ್ರಶ್ನೆ ಇದ್ರ ಅಗದಿ ಸಿಂಪಲ್ ಐತಿ ಫಸ್ಟ್ ಆಫ್ ಆಲ್ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಆಪ್ ಅನ್ನ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಐತಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕು ಅದರ ನಂತರ ನೇಮ್ ಏಜ್ ಜೆಂಡರ್ ಅದನ್ನೆಲ್ಲ ಹಾಕ್ಬೇಕು ಅದರ ನಂತರ ಇಲ್ಲಿ ನೋಡ್ರಿ ನಿಮಗ ಎರಡು ಆಪ್ಷನ್ಸ್ ಕಾಣ್ತಾವ ಅದ್ರೊಳಗ ನೀವು ಹೇರ್ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನಿಮಗ್ ರೆಗ್ಯುಲರ್ ಹೇರ್ ಕೇರ್ ಬೇಕು ಅಥವಾ ಹೇರ್ ರಿಲೇಟೆಡ್ ಎಕ್ಸಾಕ್ಟ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರ ಅದನ್ನ ನೀವು ಕ್ಲಿಕ್ ಮಾಡ್ಬೇಕು
ಒಂದ್ ಸರ್ತಿ ಹೇರ್ ಪ್ರಾಬ್ಲಮ್ ಏನೈತಿ ಅಂತ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಹೇರ್ ಸ್ಪೆಷಾಲಿಸ್ಟ್ ಪರ್ಸನಲಿ ನಿಮಗಂತ ಕನ್ಸಲ್ಟ್ ಮಾಡಿ ಒಂದು ಹೇರ್ ಟ್ರೀಟ್ಮೆಂಟ್ ಪ್ಲಾನ್ ಕೊಡ್ತಾರೋ, ಅದಕ್ಕಾಗಿ ಅವರು ಕೆಲವೊಂದು ಕ್ವಶನ್ಸ್ ಕೇಳ್ಕೊತಾ ಹೋಗ್ತಾರು. ಅನಲೈಸ್ ಮಾಡಕ ಹೇರ್ ದು ಫ್ರಂಟ್ ಸೈಡ್ ಫೋಟೋ ಆಮೇಲೆ ಸ್ಕಾಲ್ಪದ ಟಾಪ್ ಸೈಡ್ ಫೋಟೋ ಎರಡನ್ನ ನಾವು ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತೈತಿ. ಸೊ ಅಗದಿ ಸಿಂಪಲ್ ಐತಿ, ಹೆಂಗ್ ತೆಗಿದಪ್ಪ ಅಂತ ಏನು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ, ಬಿಕಾಸ್ ಅದು ಎಲ್ಲ ಹೆಂಗ್ ತೆಗಿತು ಅಂತ ಪ್ರಾಪರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರು, ಮತ್ತೆ ಈ ಫೋಟೋಸ್ ಎಲ್ಲ ಸೇಫ್ ಅನ್ನ ಇರ್ತಾವು. ಆಮೇಲೆ ಅವರು ನಮ್ಮ ಟ್ರೀಟ್ಮೆಂಟ್ ಪ್ಲಾನಿಂಗ್ ಆಗಿ ಕೆಲವೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತಾರು. ಫಾರ್ ಎಕ್ಸಾಂಪಲ್, ನೀವು ಪ್ರೆಗ್ನೆಂಟ್ ಅದಿರೇನ ಅಥವಾ ಹೇರ್ ಲಾಸ್ ಗಾಗಿ ಕೊಟ್ಟಿದ್ದ ಇಮೇಜಸ್ ಒಳಗ ಯಾವ ತರ ನೀವು ನಿಮ್ಮನ್ನ ಡಿಸ್ಕ್ರೈಬ್ ಮಾಡ್ತೀರಿ, ಅಥವಾ ಹೇರ್ ಲಾಸ್ ಗಾಗಿ ನಿಮ್ದು ಏನಾದ್ರೂ ಫ್ಯಾಮಿಲಿ ಹಿಸ್ಟ್ರಿ ಐತೆನ, ಅಥವಾ ಮತ್ತೇನಾದ್ರೂ ನಿಮಗೆ ಬೇರೆ ಇಶ್ಯೂಸ್ ಅದಾವೇನ ಈ ತರ. ಸೊ ಬಹಳ ಸಿಂಪಲ್ ಇರ್ತತಿ, ಸಿಂಪ್ಲಿ ನಮ್ದೇನ್ ಆನ್ಸರ್ ಐತಿ ಅದನ್ನ ನಾವು ಜಸ್ಟ್ ಕ್ಲಿಕ್ ಮಾಡ್ಕೋತ ಹೋಗ್ಬೇಕು. ಸೊ ಈ ಎಲ್ಲ ಪ್ರೊಸೆಸ್ ಒಳಗ ನಮಗ ಡಾಕ್ಟರ್ಸ್ ಕಡೆಯಿಂದ ಕಂಪ್ಲೀಟ್ ಹೇರ್ ಅನಾಲಿಸಿಸ್ ಸಿಗ್ತತಿ, ಮತ್ತೆ ಎಕ್ಸಾಕ್ಟ್ಲಿ ನಮಗೆ ಏನ್ ಹೇರ್ ಪ್ರಾಬ್ಲಮ್ ಆಗೈತಿ ಅದನ್ನ ಅವರು ಡಿಟೆಕ್ಟ್ ಮಾಡ್ತಾರು. ನಮ್ ಪ್ರಾಬ್ಲಮ್ ನೋಡ್ಕೊಂಡು ನಮ್ಮ ನೀಡ್ ಪ್ರಕಾರ ಮತ್ ನಮಗ್ ಸೂಟ್ ಆಗುವ ಕಸ್ಟಮೈಸ್ಡ್ ಹೇರ್ ಟ್ರೀಟ್ಮೆಂಟ್ ಕಿಟ್ ಅನ್ನ ರೆಡಿ ಮಾಡ್ತಾರು. ಅಂದ್ರಣ ಹೇರ್ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಕಡೆಯಿಂದ ನಮಗ ರೆಜಿಮೆನ್ ಸಿಗ್ತಾವು. ಸೊ ಈ ಕಿಟ್ ನನಗ್ ಬರೀ 1499 ಬಿತ್ತು. ಈ ಎಲ್ಲಾ ರೆಜಿಮೆಂಟ್ಸ್ ಅನ್ನ ಪ್ರಾಪರ್ ಆಗಿ ಹೆಂಗ್ ಯೂಸ್ ಮಾಡೋದು ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೂಡ ಅವರು ಕೊಡ್ತಾರು. ನಮಗ್ ಕನ್ಸಲ್ಟ್ ಮಾಡಿದ್ದ ಹೇರ್ ಸ್ಪೆಷಲಿಸ್ಟ್ ಯಾರು ಅಂತಾನು ಗೊತ್ತಾಗ್ತೈತಿ. ನಮಗ್ ಅಸೈನ್ ಮಾಡಿದ್ದ ಡಾಕ್ಟರ್ ಜೊತೆ ಪರ್ಸನಲಿ ನಾವು ಮಾತಾಡ್ಬೇಕು ಅಂತ ಇತ್ತಂದ್ರೆ ಇವನ್ ಅವ್ರ ಜೊತೆ ಮಾತಾಡ್ನಬಹುದು. ಅದನ್ನ ನಾವು ಹೊರಗೋಗಿ ಎಲ್ಲಾದ್ರೂ ತೋರಿಸ್ಬೇಕು ಅಂದ್ರ ಫಸ್ಟ್ ಅಂದ್ರೆ ಎಲ್ಲಿ ಹೋಗ್ಬೇಕು ಅನ್ನೋ ಒಂದ್ ಚಿಂತೆ, ಹೋದ್ರು ಅಲ್ಲಿ ಸಿಕ್ಕಾಪಟ್ಟೆ ನಂಬರ್ ಸಚ್ಕೊಂಡು ವೇಟ್ ಮಾಡ್ಬೇಕು. ಸೊ ಎಷ್ಟೊಂದ್ ಟೈಮ್ ಎಲ್ಲ ಅಲ್ಲೇ ಹೋಗ್ಬಿಡ್ತೈತಿ, ಇಷ್ಟೆಲ್ಲ ಮಾಡಿ ಸಿಕ್ಕಾಪಟ್ಟೆ ರೊಕ್ಕ ನಾವು ಖರ್ಚು ಮಾಡ್ಬೇಕು. ಬಟ್ ಈ ಎಲ್ಲಾ ಕೆಲಸ ಕ್ಯೂರ್ ಸ್ಕಿನ್ ಒಳಗ ಬರೀ 1499 ಒಳಗ್ ಮುಗದ್ ಬಿಡ್ತು. ಅದ್ರ ಜೊತೆನ 100% ಇಫೆಕ್ಟಿವ್ನೆಸ್ ಐತಿ. ಹೇರ್ ಪ್ರೋಗ್ರೆಸ್ ಎಲ್ಲಿ ತನ ಬಂತು ಅದನ್ನ ನೋಡಕ್ ಡಾಕ್ಟರ್ಸ್ ದ ಫ್ರೀ ಮಂತ್ಲಿ ಚೆಕ್ಅಪ್ಸ್ ಇರ್ತಾವ. ಆಮೇಲೆ ಈ ಕಿಟ್ ಅಂತರೂ ನಮ್ ಡೈರೆಕ್ಟ್ ಮನಿಗನ ಕಳಿಸ್ಕೊಡ್ತಾರು. ಸೊ ಅದ್ರ ಬಗ್ಗೆನೂ ಏನು ಟೆನ್ಷನ್ ಇಲ್ಲ. ಹೇರ್ ಫ್ರೆಂಡ್ಲಿ ಡಯಟ್ ಪ್ಲಾನ್ ಮಾಡ್ಕೊಡ್ತಾರು, ಪರ್ಸನಲ್ ಹೇರ್ ಅಡ್ವೈಸರ್ ಸಿಗ್ತಾರು. ಸೊ ಹಿಂಗಾಗಿ ಹೇರ್ ಪ್ರಾಬ್ಲಮ್ ಗಾಗಿ ಕ್ಯೂರ್ ಸ್ಕಿನ್ ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು. ನಂದು ಶ್ರೀದೇವಿ 100 ಅಂತ ಕೂಪನ್ ಕೋಡ್ ಬರ್ತೈತಿ, ಅದನ್ನ ಯೂಸ್ ಮಾಡಿದ್ರೆ ಮತ್ ನಿಮಗೆ 100 rupees ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತೈತಿ. ಈ ರೆಜಿಮೆಂಟ್ಸ್ ಎಲ್ಲ ಯೂಸ್ ಮಾಡಕತ್ತಾಗಿಂದ ನನಗೆ ಹೇರ್ ಫಾಲ್ ಒಳಗ್ ಬಹಳ ಡಿಫ್ರೆನ್ಸ್ ಕಾಣೇ ಐತಿ. ಸೊ ನಿಮ್ಗೂ ಏನಾದ್ರೂ ಚೆಕ್ ಮಾಡೋದು ಇತ್ತಂದ್ರೆ ಕೆಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ರಿ. ಅಕ್ಕ ಹೋಗ್ಯಾಳು, ನಾನ ರಾಜ ಅನ್ನತ್ತೇನೆ, ಎಲ್ಲಾರು ನನ್ ಕಡೆ ಲಕ್ಷ ಕೊಡ್ಬೇಕು. ಅಟೆನ್ಷನ್ ನನಗ್ ಕೊಡಕತ್ತಾರು, ಖುಷಿಯಾಗಿ ಮಾಡ್ತಾರೆ. ವಿಷ್ಣು ಮತ್ಲ ಮಾಡ್ತಾರೆ ಹಿಂದೆ ಹಿಂಗೆ ಚೀರೆ ಇಲ್ದ ಅಕ್ಕ ಲಪ್ಪಿ ಹಿಂಗ ಮಾಡ್ತಾನ ಬರೇ ನನ್ನೇ ಇಟ್ಕೋರಿ, ನನ್ನ ಆಡಸ್ರಿ ಹಿಂಗ ಹಿಂಗ ಹೆಂಗ ಅಲ್ಲಿ ಸಾನೂನು ಫುಲ್ ಮಜಾ ಮಾಡತ್ತಾಳ, ಅಕ್ಕಿನೂ ಮಸ್ತ್ ಹೋಳಿ ಪಾರ್ಟಿ ಮಾಡತ್ತಾಳ ಅಲ್ಲಿ. ಅಕ್ಕಿನೂ ಅನ್ನತ್ತಾಳ ನಾ ಚಿಕ್ಕ ಚಿಕ್ಕು, ಓಯ್ ಚಿಕ್ಕು ಚಿಕ್ಕು ಇಲ್ಲ ನೋಡಿ ಚಿಕ್ಕು 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 ವಂಶ್ ಅನ್ಲ ನಿಂಗ್ ವಂಶ್ ವಂಶ್ ಅಂದ್ಕೊಳೆ ಅವ ಅಂದವ ವಂಶ್ ಇಕ್ಕಟ್ ನೋಡು ನೋಡ ಮೊಬೈಲ್ ನೋಡಕ್ಕೆ ಜಿಗದಿ ಎಲ್ರ ತೊಡಿ ಮೇಲಿಂದ ಸಾಕ್ಷಿ ವಂಶಗ್ ಒಮ್ಮೆ ಜೋಶ್ ಬಂದೈತಿ ಒಟ್ಟ ತಾಳೆ ಗೆಳದು ಓಡಾಡ್ತಾನ ನೋಡ್ರಿ ಅಕ್ಕಿರಿ ಅಜ್ಜಿ ಕಡೆ ನಿನ್ನವ್ರು ಹೇಳತ್ತಾರ ಮುಂದಿನ ವರ್ಷದಿಂದ ಇಬ್ಬರಿಗೆ ಸುಟ್ಟಿ ಬಿದ್ದ ಬದ್ಕೊಳ್ಳೆ ಬ್ಯಾಗ್ ಪ್ಯಾಕ್ ಮಾಡಿ ಕಳ್ಸ್ಬಿಡ್ತಾರೆ ಕರ್ಸ್ಕೊಂಡ್ಬಿಡ್ತಾರ. ಎರಡ್ ತಿಂಗಳ ಮಿರಜ್ದಾಗ ಇದ್ದಿರ್ಬೋದ ಏನೋ ಮುಂದಿನ ವರ್ಷದಿಂದ ಇಬ್ಬರಿಗೆ ಕಳ್ಸ್ಬಿಡ್ತಾರಂತ.
ಇಬ್ರು ಬ್ಯಾಕ್ ಪ್ಯಾಕ್ ಮಾಡ್ಕೊಳತ್ತ ಹೋಗ್ಬಿಡುದತ್ತ ಮಾಮಾನೂರಿಗೆ ಹೋಗುದ ಬಟ್ಟ ಎರಡು ತಿಂಗಳು ಮಾಮಾನೂರ್ದಾಗಿದ್ದು ಬಂದ್ಬಿಡುದ ಮಮ್ಮಿ ಇಲ್ಲ ಇರ್ತ ಅನ್ಕ ತನಕ ನಾವು ಎಲ್ಲೆಲ್ಲ ಅಡ್ಡಾಡ್ದು ತಲ್ಕಾಡ್ ಬಿಟ್ಟು ಇಲ್ಲಿ ನೋಡ್ರಿ ನನ್ನ ಬೆಸ್ಟ್ ಫ್ರೆಂಡ್ ಗಾಯತ್ರಿ ನಮ್ಮ ಮನೆಗೆ ಬಂದಾಳು. ಆ್ಯಕ್ಚುಲಿ ಆಕಿ ಬಂದಿದ್ದು ಚಿಕ್ಕಗೆ ಭೇಟಿಯಾಗಕ್ಕೆ. ಹಂಗಂದ್ರೆ ನಾ ಹಡದ ಮೇಲೆ ಆಕಿ ಮಿರಸ್ ಒಳಗೆ ಬಂದು ಭೇಟಿಯಾಗಿ ಹೋಗಿದ್ಲು. ಬಟ್ ಆಕಿನೂ ನಾನು ರೆಗ್ಯುಲರ್ ವ್ಲಾಗ್ಸ್ ನೋಡ್ತಾಳು, ರೆಗ್ಯುಲರ್ ಚಿಕ್ಕನ ವ್ಲಾಗ್ಗಳಿಗೆ ನೋಡಿ ನೋಡಿ ಅವ್ನು ಭಾಳ ನೆನಪು ಬರಕತ್ತೈತಿ, ಅವನ್ನ ಎತ್ಕೋಬೇಕು ಅನ್ಸಕತ್ತೈತಿ ಅಂತ ಅನಿಸಿ ನಮಗೆ ಭೇಟಿಯಾಗಕ್ಕೆ ಬಂದಾಳು. ಸೊ ಭಾರಿ ಮಸ್ತ್ ಅನಿಸ್ತು ನನಗೆ, ಯಾಕಂದ್ರೆ ಈಕಿ ನನ್ನ ಬೆಸ್ಟ್ ಫ್ರೆಂಡ್ ಅದಾಳು. ಸೊ ಆ್ಯಕ್ಚುಲಿ ಏನಾಗ್ತದಂದ್ರೆ ಆಫ್ಟರ್ ಮ್ಯಾರೇಜ್ ನಮ್ಮ ಹೆಣ್ಮಕ್ಳಿಗೆ ಫ್ರೆಂಡ್ಸ್ಗೆ ಈ ರೀತಿ ನೀವಂತ ಭೇಟಿಯಾಗಕ್ಕೆ ಮಾತಾಡ್ಕೋತ ಕುಂದ್ರಕ್ಕೆ ಟೈಮೇ ಸಿಗಂಗಿಲ್ಲ. ಫುಲ್ ಎಲ್ಲರೂ ನಮ್ಮ ನಮ್ಮ ಲೈಫ್ ಒಳಗೆ ಸಂಸಾರ ಒಳಗೆ ಬ್ಯುಸಿ ಆಗಿಬಿಡ್ತೀವಿ. ಬಟ್ ಆದರೂ ಟೈಮ್ ತಕ್ಕೊಂಡು ಗಾಯತ್ರಿ ನಮಗಾಗಿ ಬಂದ್ಲು. ಸೊ ಆಕಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಭಾಳಷ್ಟು ಹೊತ್ತು ನಾವು ಎಲ್ಲ ಮಾತಾಡ್ಕೋತದ್ದು ಕೂತಿದ್ವಿ. ಹಿಂಗಾಗಿ ಹಳಿ ನೆನಪೆಲ್ಲ ರಿಫ್ರೆಶ್ ಅದು. ಸೊ ಮಸ್ತ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ನನಗೆ ಭಾಳ ಚಲೋ ಫೀಲ್ ಆಯಿತು. ಆಕಿ ಆ್ಯಕ್ಚುಲಿ ಪುಣಾ ಒಳಗೆ ಇರ್ತಾಳು, ಜಾಬ್ ಹೋಲ್ಡರ್ ಅದಾಳು. ಆಕಿಗೂ ಆ್ಯಕ್ಚುಲಿ ಕರೆ ಹೇಳೋದಂದ್ರೆ ಲೀವ್ ಸಿಗಂಗಿಲ್ಲ, ಲೀವ್ ತೆಗೀದು ಅಂದ್ರೆ ಮುಷ್ಕಿಲೇನೇ ಆಗ್ತೈತಿ. ಬಟ್ ಬೆಸ್ಟ್ ಫ್ರೆಂಡ್ಸ್ ಅದೀವಲ್ಲ, ಒಬ್ರಿಗೊಬ್ರು ಅಷ್ಟು ಇಂಪಾರ್ಟೆನ್ಸ್ ಐತಿ. ಹಿಂಗಾಗಿ ಹೆಂಗೋ ಜಾಬ್ ಒಳಗೆ ಒಂದು ಲೀವ್ ಮ್ಯಾನೇಜ್ ಮಾಡಿಕೊಂಡು ನಮಗಾಗಿ ಬೆಳಗಾವಿಗೆ ಬಂದಿದ್ಲು. ಸೊ ಇಮಿಡಿಯೇಟ್ಲಿ ಈವಿನಿಂಗ್ ಆಕಿದ್ರೆ ಟ್ರೈನ್ ಇತ್ತು, ಹಿಂಗಾಗಿ ವಾಪಸ್ ಮತ್ತೆ ನಮಗೆ ಭೇಟಿಯಾಗಿ ಹೋದ್ಲು. ಚಿಕ್ಕೋ ಅಕ್ಕ ಎಲ್ಲ ಹೋದ್ಲ? ಚಿಕ್ಕೋ ಟಿವಿ ನೋಡ್ತಾನ ಬರೆ. ಅಕ್ಕ ಅಲ್ಲಿ ಹೋದ್ಲ? ಅಕ್ಕ ಅಲ್ಲಿ ಹೋದ್ಲು? ಎಲ್ಲ ಹೋದ್ರಿ ಅಕ್ಕ? ಹಾಂ ಎಲ್ಲ ಹೋದ್ಲು ಅಕ್ಕ? ಅಲ್ಲಿ ಹೋದ್ಲು? ಮಿರೇಶ್ಗೂ ಹೋದ್ಲು? ಹಾಂ ನೀನು ಹೋಗ್ತಿ? ಹೋಗ್ತಿ ಬೇಡ, ಅಮ್ಮನ ಇನ್ನೊಂಚೂರು ದೊಡ್ಡವಾಗ್ತೀನಿ ಅಂತ ಬೇಡ. ಈಗ ಈಗ ಬೇಡ ಅಕ್ಕನ, ಈಗ ಫಸ್ಟ್ ಟೈಮ್ ಹೋದ್ಲ, ಇಲ್ಲ ನೀವು ಹೋಗೋದು ಭಾಳ ಹೊತ್ತಾಯ್ತು. ಹೋದಲ್ಲ ಹೋದಿಲ್ಲ ಎಣ್ಣೆ ಅಕ್ಕಕ್ಕಿಂತ ಫಸ್ಟ್ ಹೋಗ್ತೀಯೋ? ಹೋಗ್ತಿ ಪಪ್ಪಂಗೆ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಐತಿ. ಹೋಗ್ತಾನ ಅವತ್ತದ ಹೇಳತ್ತಾರ, ಮುಂದಿನ ವರ್ಷ ಹೋಗ್ಬಿಡ್ತೀಯನ? ಹೋಗ್ತಿ ಅಡ್ಮಿಷನ್ ಏನೋ ಸ್ಟಾರ್ಟ್ ಆಗ್ಯಾವಂತ, ಅದಕ್ಕೆ ಈಗ ಹೋಗಿ ಅಡ್ಮಿಷನ್ ಮಾಡಿಸ್ ಬರಬೇಕು, ಬುಕ್ಸ್ ತಗೋಬೇಕು, ಹೊಸ ಶೂಸ್ ತಗೋಬೇಕು, ಯೂನಿಫಾರ್ಮ್ ತಗೋಬೇಕು. ಅದ ನಾನು ಪಪ್ಪ ಕೂಡಿ ಡಿಸ್ಕಸ್ ಮಾಡತ್ತಿದ್ವಿ. ಯಾದ ಬರತ್ತ ನಿಂಗ ನೆನ್ಸಾತಿ? ಖರೆ ಆದ್ರೂ ಡೇರಿಂಗ್ ಮಾಡಿದಿಲ್ಲ ನೀ, ಇಷ್ಟರ ದಿನ ನಿಂದಿರ್ತೀಯೋ ಇಲ್ಲೋ ಅನ್ಸಿತ್ ನನಗ. ಎರಡನೇ ದಿನನು ಓಡಿ ಬರ್ತೀಯನ ಅನ್ಸಿತ್ ನನಗ. ಖರೆ ನೀ ಎಲ್ಲ ನಂಗ ರಾಂಗ್ ಪ್ರೂವ್ ಮಾಡಿದೆ. ನಾಲ್ಕೈದು ದಿನ ಮಸ್ತ್ ನಿಂತಿಲ್ಲ ಎಂಜಾಯ್ ಮಾಡ್ಕೋತ. ಇನ್ನೊಂದ್ ಎರಡ್ ಮೂರ್ ದಿನ ನಿಂದ್ರಲ್ಲ ಬರಕ್ಕೆತ್ತ. ಅದ್ವಿಕನ್ ಬಡ್ಡೆ ಆಗೋಣ ಬರಕ್ಕಿದಿ, ನಾನು ಪಪ್ಪ ಬರ್ತೀವ ಅದ್ವಿಕನ್ ಬಡ್ಡೆಕ್ಕ. ಹಾ ಆಯ್ತಾಯ್ತ. ಅದ್ವಿಕನ್ ಬಡ್ಡೆ ಮುಗಿಸಿ ಬೆಳಗ್ಗೆ ಬರಕ್ಕೆ ಓಕೆ. ಏನಪ್ಪಿ? ನಾ ವಿಡಿಯೋ ಎಡಿಟಿಂಗ್ ಮಾಡಕತ್ತೀನಿ. ಡೈಲಿ ಅದ ಕೆಲ್ಸಲ ನಮ್ದು. ಊಟ ಮಾಡಿ ಮುಗಿಸಿದಿ? ಶಾಣೆಗಳಕ್ಕೆ ಫುಲ್ ಈಗ ಮಿರಸ್ಕ್ ಹೋದಾಗಿಂದ ಮಾಮನೂರಿಗೆ ಹೋದಾಗ ಫುಲ್ ಇಂಪ್ರೂವ್ ಆಗಿಲ್ಲ. ಫುಲ್ ಎಂಜಾಯ್ ಅಲ್ಲ, ಫುಲ್ ಎಂಜಾಯ್ ಮಾಡತ್ತಿಯತ್ತ ಅಲ್ಲಿ. ನೀ ಬಂದ ಈಗ 5 ಡೇಸ್ ಆತ್ಲ. ಮಮ್ಮಿನೂ ಅದಾಳು, ನಂಗೆ ಕೇಳ್ಸತ್ತ ಮಮ್ಮಿ ಆವಾಜ್ ಅತ್ತ ಮಾತಾಡ್ರಕ್ಕೆ. ಹೌದು ಸ್ಪೀಕರ್ ಮೇಲೆ ಇಟ್ಟು ಮಾತಾಡತ್ತೀನಿ ನಮ್ಮ ಮಮ್ಮಿಗ ಕೇಳಿಸ್ಲಿ, ನಂಗು ಇಬ್ರು ಒಮ್ಮೆ ಮಾತಾಡೋದಾಗ್ಲತ್ತ. ಏನೋ ಮಸ್ತ್ ವಾಸ್ ಬರತ್ತಲ್ಲ.
ಏನೋ ಮಸ್ತ್ ವಾಸ್ ಬರತತ್ತ ನಾ ಮ್ಯಾಲಿನ ತಳಗ್ ಬನ್ನಿ ಮಸ್ತ್ ಗಪ್ಪ ಆಡ್ಕೋ ತೇನೇನೋ ಮಾಡಾತಿರ್ಲ ವಾವ್ ರೆಡಿ ಆಗೈತಿ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಕರೆ ಯಾಕೋ ಡ್ರೈ ಡ್ರೈ ಕಾಣತ್ತ ನಂಗೆ ಸಾನು ಇಲ್ಲ ಅಣ್ಣ ಎಷ್ಟಂತರ ಬಣ ಬಣ ಅನ್ಸತ್ತಲ್ಲ ನಿಂಗ ಫುಲ್ ಟಿವಿ ನೋಡಕ್ ಸಿಗತ್ತಲ್ವ ಅವಾಗ ಟಿವಿನ ನೋಡಕ್ ಕೊಡ್ತಿದ್ಲು ಅಕ್ಕಿ ಕಾರ್ಟೂನ್ ಹಚ್ಕೊಂಡಿರ್ತಿದ್ಲು ಸೀರಿಯಲ್ ನೋಡತ್ತಿಲ್ಲ ಎಲ್ಲ ಅಪ್ ಟು ಡೇಟ್ ಅಕ್ಕಿ ಬರೋಣ ಮತ್ ಸೀರಿಯಲ್ ಬಂದಾಗ್ತಾವ ನೀನು ಹೀರೋ 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 ಇರ್ಲಿ ಬಿಡ ಇರ್ಲಿ ಬಿಡ ಲಕ್ಷ ಇಲ್ಲ ಒಂದೆಲ್ಲ ನೋಡ್ರಿ ರೆಸ್ಪಾನ್ಸ್ ಕೊಡತ್ತನ್ಸ್ರಿ ಮಾತಾಡ್ತಾನೆ ಈಗ ಲಗು ಲಗು ಮಾಡಿ ನಂಗೆ ಹಸೋದಿತ್ತ ತಾನು ಅದ